नमस्कार वीक्षकरेल्लरिगू तम्मेल्लरिगू समर्सिंद चानल गे स्वागत इवत्तिन रेसिपी ऐस्क्रीम माडोण अंत इदीनि इदक्के बेकागिरो पदार्थगळन्नु नोडिकोळ्ळोण ओंदु बट्टलष्टु हाल तगोंडिदीनि ओंदु बट्टलष्टु मिल्क पौडर तगोंडिदीनि मनेल्ले तेद्दिरोंत हालिन केने ओंदु बट्टल तगोंडिदीनि ओंदु बट्टलु सक्करे वेनिला एसेन्स स्वल्प इदिष्टु ओंदु जार्गे हाकोंडु ग्रैंड ಮಾಡ್ಕೋಬೇಕಾಗುತ್ತೆ ನಾನು ಮೊದಲು ಇದಕ್ಕೆ ಒಂದು ಬಟ್ಲಷ್ಟು ಹಾಲು ಮತ್ತೆ ಮನೆಯಲ್ಲೇ ತೆಗೆದಿರುವಂತ ಹಾಲಿನ ಕೆನೆನ ಹಾಕೊಂಡಿದ್ದೀನಿ ಹಾಲಿನ ಕೆನೆ ಬೇಡ ಅನ್ನೋರು ಬೇಕಾದ್ರೆ ಮಿಲ್ಕ್ ಕ್ರೀಮ್ ಕೂಡ ಹಾಕೊಂಡು ಮಾಡ್ಕೋಬಹುದು ಒಂದು ಬಟ್ಲಷ್ಟು ಸಕ್ಕರೆ ಹಾಕೋತಾ ಇದೀನಿ ಇದಕ್ಕೆನೆ ನಿಮಗೆ ಸ್ವೀಟ್ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಸಕ್ಕರೆನ ಮತ್ತೆ ವೆನಿಲಾ ಎಸೆನ್ಸ್ ಸ್ವಲ್ಪ ಈಗ ಇಷ್ಟು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಮೂರಿಂದ ನಾಲ್ಕು ನಿಮಿಷ ಹೀಗೆ ನೀವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಒಂದು ಮೂರು ನಿಮಿಷ ಗ್ರೈಂಡ್ ಮಾಡಿ ಮತ್ತೆ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಬಿಟ್ಟು ಪುನಃ ಇನ್ನೊಂದು ಮೂರು ನಿಮಿಷ ಈ ಥರನೇ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನೀವು ಈ ಪ್ರೊಸೆಸಿಂಗ್ ಇದ್ದರೆ ಐಸ್ ಕ್ರೀಮ್ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಆಗಿದೆ ಆ ಕ್ರೀಮಿ ಟೆಕ್ಸ್ಚರ್ ಒಂಥರ ಚೆನ್ನಾಗಿ ಬರಬೇಕು ಅಲ್ಲಿಗಂಟ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಹೇಳಿದ್ನಲ್ಲ ಮುಂಚೆನೆ ಒಂದೆರಡು ನಿಮಿಷ ಬಿಟ್ಬಿಟ್ಟು ಪುನಃ ಒಂದು ಮೂರು ನಿಮಿಷ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಅಂತ ಈಗ ಸೆಕೆಂಡ್ ಟೈಮ್ ನಾನು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಇದನ್ನು ನೋಡಿ ಹೇಗೆ ಮೇಲ್ಗಡೆ ಕೆನೆ ಹೇಗೆ ಬಂದಿದೆ ನೋಡಿ ಹಾಲೆಲ್ಲ ಮಿಕ್ಸ್ ಆಗಿ ಹಾಲು ಹಾಲಿನ ಪೌಡರು ಎಲ್ಲ ಮಿಕ್ಸ್ ಆಗಿ ಈಗ ಒಂದು ಏರ್ ಟೈಟ್ ಬಾಕ್ಸಲ್ಲಿ ಇದನ್ನು ಹಾಕಿ ರೆಫ್ರಿಜರೇಟರಲ್ಲಿ ಒಂದು 3-4 ಅವರ್ಸ್ ಇಡಬೇಕಾಗತ್ತೆ ನೀವು ಮನೆಯಲ್ಲಿ ಸಿಗುವಂಥ ಪದಾರ್ಥಗಳಲ್ಲಿ ಈ ಐಸ್ ಕ್ರೀಮ್ನ ಮಾಡ್ಕೋಬೋದು ಸುಲಭವಾಗಿ ಇದನ್ನು ರೆಫ್ರಿಜರೇಟ್ ಮಾಡ್ತಿದ್ದೀನಿ 3-4 ಅವರ್ಸ್ ನಾನು ಇಟ್ಟಿದ್ದೀನಿ ಈಗ ಇದನ್ನು ಈ 3-4 ಅವರ್ಸ್ ಆದಮೇಲೆ ಇದನ್ನು ತೆಗೆದಿದ್ದೀನಿ ನೋಡಿ ಇದು ಹೇಗಾಗಿದೆ ಅಂತ ಈ ರೀತಿಯಾಗಿದೆ ಈಗ ಇದನ್ನು ಇನ್ನೊಂದ್ಸಲ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನೀವು ಮುಂಚೆ ಗ್ರೈಂಡ್ ಮಾಡಿದ್ರಲ್ಲ ಅದೇ ಜಾರ್ಗೆ ಇದನ್ನು ಹಾಕೋತಾ ಇದ್ದೀನಿ ನಾನು 3 ಅವರ್ಸ್ ರೆಫ್ರಿಜರೇಟ್ ಆದಮೇಲೆ ಹಾಕೋತಾ ಇರೋದು ಇನ್ನೊಂದು ಸಲ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಇದನ್ನು ಯಾಕೆಂದರೆ ಕ್ರೀಮಿ ಟೆಕ್ಸ್ಚರ್ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಈ ಪ್ರೊಸೆಸಿಂಗ್ ಮಾಡಬೇಕಾಗತ್ತೆ ನಿಮ್ಮ ಮನೆಯಲ್ಲಿ ಸಿಗುವಂಥ ಸುಲಭವಾಗಿ ಸಿಗುವಂಥ ಪದಾರ್ಥಗಳಲ್ಲಿ ಹಾಲು ಹಾಲಿನ ಕೆನೆ ಅಂತೂ ಮನೆಯಲ್ಲಿ ನಾವು ತೆಗೆದೇ ತೆಗಿತೀವಲ್ವಾ ತುಪ್ಪ ಮಾಡೋಕ್ಕೆ ಅಥವಾ ಬೆಣ್ಣೆ ಮಾಡೋಕ್ಕಾದರೂ ಆ ಹಾಲಿನ ಕೆನೆಯೇ ಬಳಸ್ಕೊಂಡು ಮಾಡಿರುವಂಥ ಐಸ್ ಕ್ರೀಮ್ ಇದು ನೋಡಿ ಇನ್ನೊಂದ್ಸಲ ಅದೇ ರೀತಿ 3-4 ನಿಮಿಷ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಇದೇ ರೀತಿ ನೋಡಿ ಈಗ ಇನ್ನೂ ಸ್ವಲ್ಪ ಕ್ರೀಮಿನೆಸ್ ಇನ್ನೂ ಜಾಸ್ತಿ ಆಗಿದೆ ಈಗ ಇದು ಈಗ ಇನ್ನೊಂದ್ಸಲ ಅದೇ ಏರ್ಟೈಟ್ ಬಾಕ್ಸ್ಗೆ ಹಾಕೋತಾ ಇದ್ದೀನಿ ಇದನ್ನು
ಲಿಡ್ನ ಕ್ಲೋಸ್ ಮಾಡಿಬಿಟ್ಟೀಗ ಇದನ್ನು ಈಸಲಿ ಈಗ ನೈಟ್ ನೀವು ಮಾಡಿಟ್ಟರೆ ಮಾರ್ನಿಂಗ್ ತನಕ ಬಿಡಬೇಕಾಗುತ್ತೆ. ಅಂದರೆ ಒಂದು 8 to 10 ಅವರ್ಸ್ ನೀವು ರಿಫ್ರಿಜರೇಟ್ ಮಾಡಬೇಕಾಗುತ್ತೆ. ಈಗ ಇದನ್ನು ನೋಡಿ, 8 ಅವರ್ಸ್ ಆಗಿದೆ. 8 ಅವರ್ಸ್ ಆದಮೇಲೆ ಈಗ ತೆಗ್ದಿದ್ದೀನಿ ನಾನು ಇದನ್ನು. ಈಗ ನೋಡಿ ಹೇಗೆ ಸೆಟ್ ಆಗಿದೆ ಅಂತ ಐಸ್ ಕ್ರೀಮು. ನಾನು ಈಗ ತಾನೇ ರೆಫ್ರಿಜರೇಟರಿಂದ ತೆಗ್ದಿರೋದ್ರಿಂದ ಸ್ವಲ್ಪ ಅದು ಗಟ್ಟಿಯಾಗೇ ಇದೆ. ರೆಫ್ರಿಜರೇಟರಿಂದ ತೆಗ್ದು ಸ್ವಲ್ಪ ಕೂಲ್ ಆದಮೇಲೆ ನಾರ್ಮಲ್ ರೂಮ್ ಟೆಂಪ್ರೇಚರ್ ಬಂದಮೇಲೆ ಕ್ರೀಮಿನೆಸ್ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಇದೇ ಥರ ನೀವು ಯಾವ ಥರ ಫ್ಲೇವರ್ ಬೇಕಾದರೂ ಮಾಡ್ಕೋಬೋದು. ಪೈನಾಪಲ್ ಫ್ಲೇವರ್, ಸ್ಟ್ರಾಬೆರಿ ಫ್ಲೇವರು, ಇಲ್ಲಾಂದರೆ ಈಗ ಮ್ಯಾಂಗೋ ಸೀಸನ್ ಇದೆಯಲ್ಲ, ಈ ಮ್ಯಾಂಗೋ ಸೀಸನ್ ಇರೋದ್ರಿಂದ ಇದೇ ರೀತಿ ನೀವು ವೆನಿಲ್ಲ ಎಸೆನ್ಸ್ ಹಾಕ್ಕೋಬೋದು. ಇದಕ್ಕೆ ಇದೇ ಜಾಗದಲ್ಲಿ ನೀವು ಮ್ಯಾಂಗೋ ಕೂಡ ಹಾಕ್ಕೊಂಡು ಮಾಡ್ಬೋದು. ಮ್ಯಾಂಗೋ ಐಸ್ ಕ್ರೀಮ್ ಆಗುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಐಸ್ ಕ್ರೀಮು, ವೆನಿಲ್ಲಾ ಐಸ್ ಕ್ರೀಮು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮ್ಯಾಂಗೋ ಹಾಕ್ಬಿಟ್ಟು ಮ್ಯಾಂಗೋ ಐಸ್ ಕ್ರೀಮ್ ಮಾಡೋದನ್ನ ಇದೇ ರೀತಿಲಿ ನಾನು ತೋರಿಸ್ತೀನಿ. ಮನೇಲಿ ಈಗ ಮಕ್ಕಳಿಗೆಲ್ಲ ರಜಾ ಬಂದಿರುತ್ತೆ, ರಜದಲ್ಲಿ ಮಕ್ಕಳು ಏನಾದರೂ ತಿನ್ನಬೇಕು ಕುಡಿಬೇಕು ಅನ್ನಿಸ್ತಾ ಇರುತ್ತೆ ಬೇಸಿಗೆ ಮಧ್ಯಾಹ್ನದ ಹೊತ್ತು. ಆ ಟೈಮಲ್ಲಿ ಈ ಥರ ಐಸ್ ಕ್ರೀಮ್ ಮನೇಲೇ ಮಾಡಿ ಮಕ್ಕಳು ಕೊಡೋದ್ರಿಂದ ಆರೋಗ್ಯ ದೃಷ್ಟಿ ಕೂಡ ಒಳ್ಳೆಯದಿರುತ್ತೆ. ಯಾವುದೇ ಕೆಮಿಕಲ್ಸ್ ಇಲ್ಲದೆ ನ್ಯಾಚುರಲ್ ಥಿಂಗ್ಸಿಂದ ಮಾಡಿರೋವಂಥದ್ದು. ಈ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.